ಶಿವಮೊಗ್ಗ ಜಿಲ್ಲೆಯಲ್ಲೂ ಕೂಡ ಮಳೆಯ ಅಬ್ಬರ ಮುಂದುವರೆದಿದೆ. ತೀರ್ಥಹಳ್ಳಿ ಹೊಸನಗರ ಭಾಗದಲ್ಲಿ ಧಾರಾಕಾರ ಮಳೆಯಾಗ್ತಾ ಇದೆ. ಮಲೆನಾಡ ಮಹಾಮಳೆಗೆ ಮೈದುಂಬಿ ತುಂಗಾ ನದಿ ಹರಿತಾ ಇದೆ. ಶಿವಮೊಗ್ಗ ಮಹಾನಗರದಲ್ಲಿರುವಂತಹ ತುಂಗಾ ಮಂಟಪ ಮುಳುಗಡೆಯಾಗಿದೆ. ಮುಂಗಾರು ಮಳೆಗೆ ಮೊದಲ ಬಾರಿಗೆ ಈ ಮಂಟಪ ಮುಳುಗಡೆಯಾಗಿದೆಯಂತೆ. ಕೋರ್ಪಾಲಯ್ಯ ಛತ್ರದ ಬಳಿ ತುಂಗಾ ಮಂಟಪ ಮುಳುಗಡೆ ಆಗಿದೆ. ಮುಳುಗಡೆಯಾಗಿರುವ ತುಂಗಾ ಮಂಟಪದ ಬಳಿಯಿಂದ ನಮ್ಮ ಪ್ರತಿನಿಧಿ ಪ್ರಸನ್ನ ಲೈವ್ ರಿಪೋರ್ಟ್ ನೀಡ್ತಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಪ್ರಸನ್ನ, ಮೊದಲ ಬಾರಿಗೆ ಈ ತುಂಗಾ ಮಂಟಪ ಮುಳುಗಡೆಯಾಗಿದೆ, ಅಲ್ಲಿನ ಚಿತ್ರಣ ಲೈವ್ನಲ್ಲಿ ತೋರಿಸ್ತಾ ಹೋಗೋದಾದ್ರೆ, ವಿವರಿಸ್ತಾ ಹೋಗೋದಾದ್ರೆ ಸಭಾ, ಏನು ಈ ಒಂದು ಪ್ರಸಕ್ತ ಸಾಲಿನಲ್ಲಿ ಏನು ಶಿವಮೊಗ್ಗ ಜಿಲ್ಲೆ ಅಂದರೆ ತೀರ್ಥಹಳ್ಳಿ ಭಾಗದಲ್ಲಿ ಮತ್ತು ಶೃಂಗೇರಿ ಭಾಗದಲ್ಲಿ ಮತ್ತು ಏನು ನಮ್ಮ ಪಶ್ಚಿಮ ಘಟ್ಟದಲ್ಲಿ ಉತ್ತಮ ಮಳೆ ಆಗ್ತಾ ಇದೆ, ಆ ಒಂದು ಹಿನ್ನೆಲೆಯಲ್ಲಿ ಶಿವಮೊಗ್ಗ ನಗರದ ಮಧ್ಯಭಾಗದಲ್ಲಿ ಹರಿದಿರು ಹೋಗಿರುವಂಥ ತುಂಗಾ ನದಿಯಲ್ಲಿ ನೀರಿನ ಒಳಾಳೆಯೂರಿನ ಮಟ್ಟ ಹೆಚ್ಚಾಗಿದೆ. ಹಾಗೆ ಗಾದ್ನೂರು ಡ್ಯಾಮ್ ಅಂತ ಏನು ತುಂಗಾ ನದಿಗೆ ಗಾದ್ನೂರು ಅನ್ನೋ ಪ್ರದೇಶದಲ್ಲಿ ಡ್ಯಾಮ್ ಕಟ್ಟಿದ್ದಾರೆ, ಆ ಡ್ಯಾಮ್ಗೂ ಕೂಡ ನೀರು ಬರುತ್ತಿರುವಂತಹ ನೀರಿನ ಪ್ರಮಾಣದಲ್ಲಿ ತುಂಬಾ ಹೆಚ್ಚಿಗೆ ಆಗಿದೆ. ಅಂದರೆ 67,000 ಚಿಲ್ಲರೆ ಕ್ಯೂಸೆಕ್ಕು ನೀರು ಹರಿಯುವ ಹಿನ್ನೆಲೆಯಲ್ಲಿ 21 ಕ್ರಸ್ಟ್ ಗೇಟ್ಗಳನ್ನ ಓಪನ್ ಮಾಡಿ ಈಗ ನಿನ್ನೆಯಿಂದನೇ ನೀರಾವರಿ ಇಲಾಖೆ ಅಧಿಕಾರಿಗಳು ಅದರ ಡ್ಯಾಮ್ನಿಂದ ನದಿಗೆ ನೀರು ಹರಿಸ್ತಿದ್ದಾರೆ. ಆ ನದಿಯ ನೀರಿನ ಹರಿಸ್ತಿರುವ ಪರಿಣಾಮವಾಗಿ ಶಿವಮೊಗ್ಗ ಮಧ್ಯಭಾಗಲೇ ಹರಿದಿರುವಂತಹ ತುಂಗಾ ನದಿಯಲ್ಲಿ ಈಗಾಗಲೇ ಇರುವಂತಹ ಕೋರ್ಪಲೆಯನ್ ಛತ್ರ ಅಯ್ಯಪ್ಪನ ದೇವಸ್ಥಾನ ಅಂತ ಹೇಳಲಾಗುತ್ತೆ, ಆ ಒಂದು ಪ್ರದೇಶದಲ್ಲಿ ಇರುವಂತಹ ಒಂದು ತುಂಗಾ ಮಂಟಪ ಅಂದ್ರೆ ಒಂದು ನದಿಯ ಮಂಟಪದ ಅಂದ್ರೆ ನೀರಿನ ಹರಿವಿನ ಮಟ್ಟವನ್ನು ಸೂಚಿಸೋಕೆ ಇರುವಂತಹ ಹಿಂದಿನ ಕಾಲದಲ್ಲಿ ನಿರ್ಮಾಣ ಮಾಡಿದಂತಹ ಮಂಟಪ ಈಗ ಮುಳುಗಿರೋದನ್ನು ನಾವು ಗಮನಿಸಬಹುದು ದೃಶ್ಯದಲ್ಲಿ. ಹಾಗೇನೆ ಈಗ ನಾವು ಗಮನಿಸಬಹುದು, ಈಗ ನಾನು ಈಗ ಇದೇ ಮಂಟಪದಲ್ಲೇ ಇದ್ದೀನಿ, ಆ ಜಾಗದಲ್ಲೇ ಇದ್ದೀನಿ. ಈಗ ನದಿಯ ಒಂದು ಚಿತ್ರಣ ನೋಡೋದಾದ್ರೆ ನದಿಯಲ್ಲಿ ಏನು ಬೃಹತ್ ಪ್ರಮಾಣದಲ್ಲಿ ನೀರು ಹರಿದೋಗ್ತಾ ಇದೆ. ಈ ಒಂದು ಹರಿವಿಗೆ ಕಾರಣ ಆಗಿರುವಂಥದ್ದು ಪಶ್ಚಿಮ ಘಟ್ಟದಲ್ಲಿ ವ್ಯಾಪಕವಾಗಿ ಮಳೆ ಆಗ್ತಿರುವಂಥದ್ದು, ಅದರ ಪರಿಣಾಮವಾಗಿ ತುಂಗಾ ನದಿಗೆ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಹರಿದು ಬರ್ತಾ ಇದೆ. ಆದರೆ ತೀರ್ಥಹಳ್ಳಿ ಶೃಂಗೇರಿ ಈ ಭಾಗದಲ್ಲಿ ಉತ್ತಮ ಮಳೆ ಆಗ್ತಾ ಇದೆ, ಮಳೆಯ ಪ್ರಮಾಣ ಕೂಡ ಹೆಚ್ಚಾಗಿದೆ. ಹಾಗಾಗಿನೇ ಡ್ಯಾಮ್ಗೆ ಬರ್ತಿರುವಂಥ ನೀರಿನ ಪ್ರಮಾಣದಲ್ಲಿ ಏರಿಕೆ ಆಗಿರೋದ್ರಿಂದ ಪರಿಣಾಮವಾಗಿ ಡ್ಯಾಮ್ನಿಂದ ಏನು ಹೆಚ್ಚಿನ ಮಟ್ಟದ ನೀರನ್ನ ನದಿಗೆ ಹರಿಸ್ತಾ ಇದ್ದಾರೆ. ಆ ನದಿಯ ನೀರು ಹರಿವಿನ ಹೆಚ್ಚಾಗಿ ಈಗ ಒಂದು ಬೃಹತ್ ಪ್ರಮಾಣದಲ್ಲಿ ತಾವು ದೃಶ್ಯದಲ್ಲಿ ನೀರು ಹರಿತಿರೋದನ್ನು ಗಮನಿಸಬಹುದಾಗಿದೆ. ಅಂದರೆ ಜಿಲ್ಲಾದ್ಯಂತ ಕಳೆದ 24 ಗಂಟೆಯಲ್ಲಿ ಉತ್ತಮ ರೀತಿಯಲ್ಲಿ ಮಳೆ ಆಗಿದೆ ಅಂತ ಹೇಳ್ಬೋದು. ಇದರ ಪರಿಣಾಮವಾಗಿ ಶಿವಮೊಗ್ಗ ಜಿಲ್ಲೆಯ ಪ್ರಮುಖ ಜಲಾಶಯಗಳಾದ ಲಿಂಗನಮಕ್ಕಿ ಆಗಿರ್ಬೋದು, ಭದ್ರಾ ಆಗಿರ್ಬೋದು, ಈ ಎಲ್ಲ ಡ್ಯಾಮ್ಗಳು ಭರ್ತಿಯಾಗಿ ಅಂದರೆ ಒಂದು ಉತ್ತಮವಾಗಿ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಬರ್ತಾ ಇರುವಂಥದ್ದು. 67,000 ಕ್ಯೂಸೆಕ್ಸ್ಟು ಲಿಂಗನಮಕ್ಕಿಗೆ ಒಳಹರಿವಿದ್ರೆ 27,000 ಕ್ಯೂಸೆಕ್ಸ್ನಷ್ಟು ಭದ್ರಾ ಡ್ಯಾಮ್ಗಿದೆ. ಒಂದೇ ಒಂದು ದಿನದ ಅಡಿ ಒಂದೇ ಒಂದು ದಿನ ಕಳೆದ 24 ಗಂಟೆಯಲ್ಲಿ ಲಿಂಗನಮಕ್ಕಿಗೆ 4 ಅಡಿಯಷ್ಟು ನೀರಿನ ಹೆಚ್ಚಿಗೆ ಕಂಡು ಬಂದರೆ ಭದ್ರಾದಲ್ಲಿ 3 ಅಡಿಯಷ್ಟು ನೀರಿನ ಹೆಚ್ಚಿನ ಮಟ್ಟ ಹೆಚ್ಚಾಗಿದೆ. ಅದೇ ರೀತಿ ಅದರ ಪರಿಣಾಮವಾಗಿಯೇ ತುಂಗಾ ನದಿಯಲ್ಲೂ ಕೂಡ ಶಿವಮೊಗ್ಗದಲ್ಲಿ ಹರಿದಿರುವಂತಹ ಶಿವಮೊಗ್ಗ ಜನರಿಗೆ ಕುಡಿಯುವ ನೀರಿನ ಆಧಾರವಾಗಿರುವಂತಹ ಶಿವಮೊಗ್ಗದಲ್ಲೂ ಕೂಡ ಉತ್ತಮ ಮಳೆ ಆಗ್ತಿರುವ ಪರಿಣಾಮವಾಗಿ ತುಂಗಾ ನದಿಯಿಂದ ನೀರು ಹರಿದು ಹೆಚ್ಚಿರುವ ಪ್ರಮಾಣದಲ್ಲಿ ಹರಿದು ಹೋಗ್ತಿರುವಂಥದ್ದು ಇದರ ಪರಿಣಾಮವಾಗಿ ತುಂಗಾ ಮಂಟಪ ಮುಳುಗಿರುವಂಥದ್ದು ಸಭಾ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.